ಜಾನ್ ತೆರೆ ನಾಮ್ ಎಂಬ ಸಿನಿಮಾದಿಂದ ಫೇಮಸ್ ಆದ ನಟಿ ಫರೀನಾ ಈ ನಟಿ ಯ ಕನ್ನಡದ ಇನ್ನೊಂದು ಹೆಸರು ಬಿಂದಿಯಾ ನೋಡೋಕೆ ಸೇಮ್ ಟು ಸೇಮ್ ಬಾಲಿವುಡ್ನ ಖ್ಯಾತ ನಟಿ ಮಾಧುರಿ ದೀಕ್ಷಿತ್ನವರಂತೆ ಇದ್ದ ಇವರನ್ನ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ತಮ್ಮ ಹಳ್ಳಿ ಮಿಷ್ಟು ಚಿತ್ರಕ್ಕೆ ಕರೆತಂದರು ತಮ್ಮ ಹಳ್ಳಿ ಮೆಷ್ಟು ಚಿತ್ರಕ್ಕೆ ಹೀರೋಯಿನ್ ಹುಡುಕಾಟದಲ್ಲಿದ್ದ ರವಿಚಂದ್ರನ್ ಅವರಿಗೆ ಫರೀನಾ ಅವರು ಕಣ್ಣಿಕೆ ಪೆತ್ರು ಫರೀನಾ ಅವರು ನಟಿ ಮಾಧುರಿ ದೀಕ್ಷಿತ್ ಅವರ ರೀತಿ ಇದ್ದಿದ್ದರಿಂದ ತಮ್ಮ ಚಿತ್ರಕ್ಕೆ ಆಯ್ಕೆ ಮಾಡಿದ್ರು ಹಳ್ಳಿ ಮೇಷ್ಟು ಚಿತ್ರಕ್ಕೆ ಈ ಹೆಸರನ್ನ ಬಿಂದಿಯಾ ಎಂದು ಮಾಡಿದ್ರು ಹಳ್ಳಿ ಹಳ್ಳಿಮೇಷ ಚಿತ್ರದಲ್ಲಿ ತುಂಬಾ ನ್ಯಾಚುರಲ್ ಆಗಿ ನಟಿಸಿದ್ರು ನಟಿ ಬಿಂದಿಯಾ ಅಪ್ಪಟ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಮಿಂಚಿದ್ರು ರವಿಚಂದ್ರನ್ ಅವರ ಆಯ್ಕೆಯೂ ಕೂಡ ಸೂಕ್ತವಾಗಿತ್ತು ಆದರೆ ಹಳ್ಳಿ ಮೇಷ್ಟು ಚಿತ್ರದ ಚಿತ್ರೀಕರಣದ ನಂತರ ನಟಿ ಬಿಂದಿಯಾ ಶೂಟಿಂಗ್ ಸೆಟ್ನಲ್ಲಿ ತುಂಬಾ ಕಿರಿಕ್ ಮಾಡ್ತಾರೆ ಎಂಬ ಮಾತುಗಳು ಕೇಳಿ ಬಂದಿತ್ತು ಮತ್ತು ನಟಿ ಬಿಂದಿಯಾ ರವಿಚಂದ್ರನ್ ಅವರ ಮೇಲೂ ಗಂಭೀರ ಂತಹ ಆರೋಪವನ್ನ ಮಾಡಿಬಿಟ್ಟಿದ್ರು ರವಿಚಂದ್ರನ್ ಅವರು ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗೋಕೆ ಮುಂದಾಗಿದ್ರು ಎಂದು ದೊಡ್ಡ ಆರೋಪವನ್ನ ಮಾಡಿದ್ರು ಈ ಆರೋಪದಿಂದ ತಲೆ ಎತ್ತಿ ತಿರುಗುವುದು ಹೇಗೆ ಎಂದು ಯೋಚನೆ ಮಾಡಿದ ರವಿಚಂದ್ರನ್ ನ್ಯಾಯಾಲಯದಲ್ಲಿ ಬಿಂದಿಯ ಮೇಲೆ ಒಂದು ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಿದ್ರು ನಂತರ ತೀರ್ಪು ರವಿಚಂದ್ರನ್ ಅವರ ಪರವಾಗಿ ಬಂತು ಇನ್ನು ಬಿಂದಿಯ ಕೋರ್ಟ್ನಲ್ಲಿ ಎಲ್ಲರ ಮುಂದೆಯೇ ರವಿಚಂದ್ರನ್ ಅವರ ಬಳಿ ಕ್ಷಮೆ ಕೇಳಿದ್ರು ನಂತರದ ದಿನಗಳಲ್ಲಿ ಬಿಂದ್ಯ ಅವರಿಗೆ ಕನ್ನಡದಲ್ಲಿ ಅವಕಾಶಗಳು ಲಭಿಸಲಿಲ್ಲ ರಾಯರು ಬಂದರು ಮಾವನ ಮನೆಗೆ ಎಂಬ ಸಿನಿಮಾದ ವಿಷ್ಣುವರ್ಧನ್ ಅವರ ಜೊತೆ ನಟಿಸಿದ್ದು ಬಿಟ್ಟರೆ ಮತ್ಯಾವ ಯಾವ ಚಿತ್ರದಲ್ಲೂ ನಟಿಸಲಿಲ್ಲ ಅತ್ತ ಬಾಲಿವುಡ್ನಲ್ಲೂ ಈ ನಟಿಗೆ ಅವಕಾಶ ಸಿಗಲಿಲ್ಲ ಇದೇ ವೇಳೆ ಆವಾಗಲೇ ಮದುವೆಯಾಗಿದ್ದ ಭಾರತೀಯ ಖ್ಯಾತ ಮಾಜಿ ಕ್ರಿಕೆಟಿಗ ಮನೋಜ್ ಪ್ರಭಾಕರ್ ಅವರನ್ನ ಪ್ರೀತಿಸಿದ್ರು ನಂತರ ಮನೋಜ್ ಪ್ರಭಾಕರ್ ಅವರು ತಮ್ಮ ಮೊದಲನೇ ಪತ್ನಿಗೆ ಡೈವೋರ್ಸ್ ನೀಡಿ ಫರೀನಾ ಅವರನ್ನ ಮದುವೆಯಾದರು ಈಗ ಫರೀನಾ ಅವರು ಪತಿ ಹಾಗೂ ಇಬ್ಬರು ಮಕ್ಕಳ ಜೊತೆ ದೆಹಲಿಯಲ್ಲಿ ವಾಸವಾಗಿದ್ದು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ